ಆಗ ಕೂಡ ಹಾಡಿದ್ರು ಗೊತ್ತಾ ಇಷ್ಟು ಚೆನ್ನಾಗಿತ್ತು. ಸೊ ಹಾಗಾದ್ರೆ ಇವತ್ತು ಏನು ಸ್ಪೆಷಲ್ ಇದೆ ಬನ್ನಿ ನೋಡೋಣ. ಈ ಪ್ರಕೃತಿಗೂ ಸಂಗೀತಕ್ಕೂ ಎತ್ತನಿಂದ ಎತ್ತನ ಸಂಬಂಧವಯ್ಯ ಅಂತ ಅನ್ಸ್ಬಿಡುತ್ತೆ. ಅದ್ಭುತವಾಗಿತ್ತು. ಸೊ ಇವಾಗ ಮುತ್ತಿನಂತ ಮಾತು ಕೇಳೋ ಸಮಯ. ಇವತ್ತಿನ ಮಾತು ಮುತ್ತಲ್ಲಿ ಏನಿದೆ ಕೇಳಿ. ಕೆಲವು ದಿನಗಳ ಹಿಂದೆ ನಾನು ಕಾನೂನು ಅರಿವು ಜಾಗೃತಿ ಸಮಾವೇಶದಲ್ಲಿ ಭಾಗವಹಿಸಿದ್ದೆ. ಅದು ಭರಮಸಾಗರದಲ್ಲಿ ನಡೀತಾ ಇತ್ತು. ಅಂಥ ಒಂದು ಸಂದರ್ಭದಲ್ಲಿ ಸೇರಿದಂತಹ ಸಾವಿರಾರು ವಿದ್ಯಾರ್ಥಿ ವಿದ್ಯಾರ್ಥಿನಿಯರ ಜೊತೆಯಲ್ಲಿ ಒಂದು ಪುಟ್ಟದಾಗಿರುವಂಥ ಸಂವಾದವನ್ನು ನಾನು ಮಾಡ್ತಾ ಇದ್ದೆ. ಆ ಸಂವಾದವನ್ನು ಮಾಡ್ತಾ ಇರುವಂಥ ಸಮಯದಲ್ಲಿ ನಾನು ಒಂದು ಪುಟ್ಟದಾಗಿರುವಂಥ ಪ್ರಶ್ನೆಯನ್ನು ಹಾಕಿದೆ. ನೋಡೋಣ, ನಿಮ್ಮಲ್ಲಿ ಯಾರು ಕದಿಯುವಂಥ ಒಂದು ಕ್ರಿಯೆಗೆ ಒಳಗಡೆಯಾಗಿದ್ದೀರಿ, ಕೈ ಎತ್ತಿರ ನೋಡೋಣ ಅಂತ ಹೇಳಿದೆ. ಯಾರೊಬ್ಬರೂ ಕೈ ಎತ್ತದೆ ಇದ್ದಂಥ ಸಂದರ್ಭದಲ್ಲಿ ಒಬ್ಬ ವಿದ್ಯಾರ್ಥಿನಿ ಧೈರ್ಯವಾಗಿ ಎದ್ದು ನಿಂತು ನಾನು ಕದ್ದಿದ್ದೇನೆ ಅನ್ನುವಂಥ ಒಂದು ಮಾತನ್ನು ಹೇಳಿದೆ. ನನಗೆ ಪರಮಾಶ್ಚರ್ಯ ಆಯಿತು. ಇಡೀ ಸಭೆ ಕೂತ್ಕೊಂಡಿರುವಂಥ ಸಮಯದಲ್ಲಿ ಆ ವಿದ್ಯಾರ್ಥಿನಿ ನಾನು ಕದ್ದಿದ್ದೇನೆ ಅನ್ನುವಂಥ ವಿಚಾರವನ್ನು ಧೈರ್ಯವಾಗಿ ಹೇಳಲಿಕ್ಕೆ ಮುಂದೆ ಬಂದು, ಇದು ಏನನ್ನು ತೋರಿಸ್ತಾ ಇದೆ ಅಂತಂದರೆ, ಕದ್ದಿರುವಂತಹದನ್ನು ಒಪ್ಪಿಕೊಳ್ಳುವಂತಹ ಒಂದು ಸ್ಥಿತಿ, ಒಂದು ಹಂತದಲ್ಲಿ ಸತ್ಯದ ಪ್ರತಿಪಾದನೆ ಅಲ್ಲಿ ನನಗೆ ಕಂಡು ಬಂತು.
ನಾನು ಎರಡನೆಯ ಪ್ರಶ್ನೆಯನ್ನು ಅದೇ ವಿದ್ಯಾರ್ಥಿನಿಗೆ ಹಾಕಿದೆ ಹಾಗಾದರೆ ನೀನು ಏನು ಕದ್ದಿದ್ದೀಯಾ ಅಂತ ಹೇಳಿ ಆ ವಿದ್ಯಾರ್ಥಿನಿ ಹೇಳಿದಳು ನಾನು ನನ್ನ ಹಕ್ಕನ ಸಾಮಾನುಗಳನ್ನು ಕದ್ದಿದ್ದೇನೆ ಅಂತ ಈಗ ಸಾವಿರಾರು ಜನರ ಮುಂದೆ ಕದ್ದಿರುವುದನ್ನು ಆ ವಿದ್ಯಾರ್ಥಿನಿ ಒಪ್ಪಿಕೊಳ್ಳುವುದರ ಮುಖಾಂತರವಾಗಿ ಒಂದು ತಾತ್ವಿಕವಾಗಿರುವಂತ ಹಿನ್ನೆಲೆಯನ್ನು ಕಟ್ಟಿಕೊಡುವಂಥ ಒಂದು ಸಂದರ್ಭ ಅಲ್ಲಿ ಸೃಷ್ಟಿಯಾಯಿತು ಅನ್ನುವಂಥ ಹೀಗೆ ನಮ್ಮ ಒಳಗಡೆ ಏನೆಲ್ಲ ವಿಧವಾಗಿರುವಂಥ ತುಮಲಗಳು ವೈರುಧ್ಯಗಳು ನ್ಯೂನ್ಯತೆಗಳು ಇರುವಂಥ ಸಂದರ್ಭದಲ್ಲಿ ಬದುಕನ್ನು ತೆರೆದಿಡುವಂಥ ಒಂದು ಪ್ರಯತ್ನವನ್ನು ಮಾಡಬೇಕಾಗಿದೆ ಇದಕ್ಕೆ ಏನಂತ ಕರೀತಾರೆ ಅಂತಂದರೆ ಅಂತಃಸಾಕ್ಷಿ ಇವತ್ತು ಮಾನವ ಅಂತಃಸಾಕ್ಷಿಯ ಜೊತೆಯಲ್ಲಿ ಬದುಕನ್ನು ನಡೆಸುವಂಥ ಪ್ರಮೇಯವನ್ನು ತಂದುಕೋಬೇಕಾಗಿದೆ ಅನ್ನುವಂಥ ವಿಚಾರ.